87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ಸ್ವಾಗತಾರ್ಹ ವಿಚಾರವಾಗಿದ್ದು, ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಸಾಹಿತಿ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರನ್ನು ಆಯ್ಕೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಗೌರವಾಧ್ಯಕ್ಷರಾದ ಎಂಸಿ ಬಸವರಾಜು, ಬಿಟಿ ವಿಶ್ವನಾಥ್ ಅವರು ಮನವಿ ಮಾಡಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋದು ಸಂತೋಷದಾಯಕವಾದ ವಿಚಾರವಾಗಿದೆ. ಈ ಹಿಂದೆ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಜಯದೇವ ತಾಯಿ ನಿಗಾಡೆ ಮತ್ತು ಡಾಕ್ಟರ್ ಚದುರಂಗ ಅವರು ತುಂಬಿದ್ದಾರೆ. ಆದ್ದರಿಂದ ಈ ಬಾರಿಯ ಸಮ್ಮೇಳನ ಅಧ್ಯಕ್ಷರ ಸ್ಥಾನವನ್ನು ಪ್ರೊಫೆಸರ್ ಭಗವಾನ್ ಅವರಿಗೆ ನೀಡಬೇಕು ಅಂತ ಒತ್ತಾಯಿಸಿದರು. ಭಗವಾನ್ ಅವರು ಅನೇಕ ವೈಚಾರಿಕ ಗ್ರಂಥಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಅನೇಕ ಮಹನೀಯರ ಅಮೂಲ್ಯವಾದ ಕೃತಿಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಮ್ಮೇಳನ ಅಧ್ಯಕ್ಷರ ಸ್ಥಾನವನ್ನು ನೀಡಬೇಕು ಅಂತ ತಿಳಿಸಿದರು. ಗಂಗಾ ಆರತಿಯಂತೆ ಇಲ್ಲಿಯೂ ಕಾವೇರಿ ಆರತಿ ಪ್ರಾರಂಭಿಸಲಾಗ್ತಾ ಇದ್ದು ಇದು ಅನಾಹುತಗಳಿಗೆ ಕಾರಣವಾಗಲಿದೆ. ಆದ್ದರಿಂದ ಇದನ್ನು ಕೈಬಿಡಬೇಕು ಅಂತ ಆಗ್ರಹಿಸಿದರು. ಕಾವೇರಿ ಆರತಿ ಬದಲು ಅನೇಕ ಕೆಲಸಗಳಿವೆ. ಕಾವೇರಿ ಕೊಳ್ಳದಲ್ಲಿ ಈ ಬಾರಿ ನೀರು ಹರಿದು ಹೋಗಿದ್ದು ಮೇಕೆದಾಟು ಯೋಜನೆ ಅನುಷ್ಠಾನವಾಗುವ ಸಾಧ್ಯತೆ ಕ್ಷೀಣವಾಗಿದೆ. ಆದ ಕಾರಣ ಮಳೆಗಾಲದಲ್ಲಿ ನೀರನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಚಿಂತಿಸಬೇಕು. ಕೆರೆಗಳನ್ನು ತುಂಬಿಸುವ ಬಗ್ಗೆ ಮತ್ತು ಕೃಷಿ ವಿಸ್ತರಣೆಯ ಬಗ್ಗೆ ಯೋಚಿಸಬೇಕು ಎಂದರು. ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಹಮ್ಮಿಕೊಳ್ಳಲಾಗಿದೆ ಈ ಬಾರಿ, ಆ ಸಮ್ಮೇಳನಾಧ್ಯಕ್ಷರ ಹೆಸರು ಇನ್ನೂ ಅಖೈರಾಗಿಲ್ಲ. ಆ ಸ್ಥಾನಕ್ಕೆ ಯೋಗ್ಯರು ಅಂತ ನಾವು ಜಂಟಿಯಾಗಿ ನಾವು ಭಾವಿಸಿ ಸರ್ಕಾರದ ಮುಂದೆ ಇವತ್ತು ಇಡೋ ಒತ್ತಾಯ ಏನಪ್ಪ ಅಂತಂದರೆ, ಸಾಹಿತಿ, ವಿಚಾರವಾದಿ ಮತ್ತು ವರ್ತಮಾನದ ವೈಚಾರಿಕ ಭೀಷ್ಮ ಅಂತ ಏನು ಬಿರುದು ತೆಗೆದುಕೊಂಡಿದ್ದಾರೆ ಪ್ರೊಫೆಸರ್ ಕೆ ಎಸ್ ಭಗವಾನ್ರವರು, ಅವರು ಈ ಬಾರಿಯ ಸಮ್ಮೇಳನದ ಅಧ್ಯಕ್ಷರಾಗಬೇಕು, ಅವರನ್ನು ಸಮ್ಮೇಳನದ ಅಧ್ಯಕ್ಷತೆಗೆ ಆಹ್ವಾನಿಸಬೇಕು ಸರ್ಕಾರ ಅನ್ನೋದು ನಮ್ಮೆಲ್ಲರ ಒಕ್ಕೊರಲ ಒತ್ತಾಯ. ಎರಡನೇದಾಗಿ, ಸರ್ಕಾರದ ವತಿಯಿಂದಲೇ ಕಾವೇರಿ ಆರತಿ ಕಾರ್ಯಕ್ರಮ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಲಾಗ್ತದೆ. ಮಾಧ್ಯಮದಲ್ಲಿ ಈ ಕುರಿತು ಸುದ್ದಿ ಹರಿದಾಡ್ತಿದೆ, ಅದರಲ್ಲಿ ಪರ ವಿರೋಧದ ಚರ್ಚೆ ಕೂಡ ಸಾಗಿದೆ. ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಭಾವಿಸುವ ಹಾಗೆ ಸಂವಿಧಾನದ ಆರ್ಟಿಕಲ್ 51A(h) ಪ್ರಕಾರ ವೈಚಾರಿಕವಾಗಿ ಯೋಚನೆ ಮಾಡೋದು, ವೈಚಾರಿಕವಾಗಿ ನಡೆನುಡಿಯಲ್ಲಿ ಅದನ್ನು ವೈಚಾರಿಕತೆಯನ್ನು ಅಳವಡಿಸಿಕೊಳ್ಳುವುದು ಈ ದೇಶದ ಜನರ ಹೆಗಲ ಮೇಲಿನ ಕರ್ತವ್ಯ ಅಂತೇಳಿ ಸಂವಿಧಾನ ಹೇಳುತ್ತೆ. ಆದರೆ ಚುನಾಯಿತ ಸರ್ಕಾರಗಳೆಲ್ಲ ಆ ಕುರಿತು ಕಣ್ಣು ಮುಚ್ಚಿಕೊಂಡು ತಮಗೆ ಬೇಕಾದ ಅಜೆಂಡವನ್ನು, ತಮ್ಮ ಪಕ್ಷ ಗೆಲ್ಲೋದಕ್ಕೆ ಬೇಕಾದ ಅಜೆಂಡಗಳನ್ನು ಜನರ ಮುಂದಿಡ್ತಾ ಹೋಗ್ತವೆ. ಅದನ್ನು ಜನ ಒಕ್ಕೊರಲಿನಿಂದ ಪ್ರತಿಭಟಿಸಬೇಕಾದದ್ದು ಜನರ ಕರ್ತವ್ಯ ಅನ್ನುವುದು ನಮ್ಮ. ನಿಮ್ಗೆ ಗೊತ್ತಿದೆ ಒಳ್ಳೆಯ ಯಾವುದು ಸತ್ಯ ನಿಷ್ಠುರವಾಗಿರ್ತದೆ. ಸತ್ಯ ಹೇಳೋರಿಗೆ ತುಂಬ ಏನೇ ಕಹಿ, ಸುಳ್ಳು ಸಿಹಿ. ಹಾಗಾಗಿ ಅವರು ಅನೇಕ ರೀತಿಯ ಹೋರಾಟವನ್ನು ಮಾಡಿಕೊಂಡು ಅನೇಕ ಮೊಕದ್ದಮೆಗಳನ್ನು ನಾಡಿನಂದ ಎದುರಿಸ್ತಾವ್ರೆ. ಆದರೂ ಕೂಡ ಅವರು ಸತ್ಯದಿಂದ ವಿಮುಖರಾಗಿಲ್ಲ. ಅಂಥ ಅವನು ಮಹಾನ್ ವ್ಯಕ್ತಿ, ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ವೈಚಾರಿಕವಾಗಿ ಬರಹಗಳನ್ನು ಕೊಟ್ಟಿದ್ದಾರೆ, ಕುವೆಂಪುರ ಸಾಹಿತ್ಯವನ್ನು ಕೂಡ ವಿಮರ್ಶೆ ಮಾಡಿದ್ದಾರೆ. ಹಾಗೆಯೇ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಅನೇಕ ನಾಟಕಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯದ ಒಂದು ಹಿರಿಮೆಯನ್ನು ಎತ್ತಿಡಿದ್ದಾರೆ. ಅಂಥ ವ್ಯಕ್ತಿ ಈಗಾಗಲೇ ನಾಡಿನಲ್ಲಿ ಅನೇಕ ಕಡೆ ತಾಲೂಕು ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವಸಂತಮ್ಮ ಮಾತನಾಡಿ, ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಕೂಡ ಮೌಢ್ಯಾಚರಣೆ ದೇಶದಲ್ಲಿ ಹಬ್ಬತಾ ಇದೆ. ಮೌಢ್ಯದ ಹಬ್ಬುವಿಕೆಗೆ ಅತಿ ಹೆಚ್ಚು ಮಹಿಳೆಯರನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚು ಚಾಲ್ತಿಯಲ್ಲಿದೆ. ಬಾಲ್ಯ ವಿವಾಹ ಮತ್ತು ಸ್ತ್ರೀ ಶೋಷಣೆಗಳ ಪ್ರಕರಣಗಳು ದಿನನಿತ್ಯ ಹೆಚ್ಚಾಗ್ತಾ ಇವೆ. ಇಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ವೈಚಾರಿಕ ಏರ್ಪಡಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತಿನ ಡಿಜಿಟಲ್ ಯುಗದಲ್ಲೂ ಸಹ ಮೌಢ್ಯಾಚರಣೆ ದೇಶದಲ್ಲಿ ಕ್ಯಾನ್ಸರ್ನಂತೆ ಹಬ್ತಾ ಇದೆ. ಈ ಮೌಢ್ಯದ ಹಬ್ಬುವಿಕೆಗೆ ಅತಿ ಹೆಚ್ಚು ಮಹಿಳೆಯರನ್ನೇ ಬಳಸ್ಕೊಳ್ಳಾಗ್ತಾ ಇದೆ. ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚು ಚಾಲ್ತಿಯಲ್ಲಿದೆ. ಬಾಲ್ಯ ವಿವಾಹ ಮತ್ತು ಸ್ತ್ರೀ ಶೋಷಣೆಗಳ ಪ್ರಕರಣಗಳು ದಿನನಿತ್ಯ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸಲು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ
ಮಹಿಳಾ ವೈಚಾರಿಕ ಗೋಷ್ಠಿಯೊಂದನ್ನು ಏರ್ಪಡಿಸಬೇಕಂತ ನಮ್ಮ ಒತ್ತಾಯ ಆಗಿರ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಿ ಶಿವಲಿಂಗಯ್ಯ, ಗುರುಮೂರ್ತಿ, ಎಂ ಸಿ ಲಂಕೇಶ್, ಜೈರಾಮ್, ಕೆ ವಿ ವೆಂಕಟಾಚಲಯ್ಯ ಉಪಸ್ಥಿತರಿದ್ದರು.